ಅರಣ್ಯೇನ ಅರಣ್ಯದಲ್ಲಿ ಮನಸ್ಸಿಲ್ಲ ಕಾಡಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಮನಸ್ಸೇ ಇಲ್ಲದಿರೋ ಒಂದು ಪರಿಸ್ಥಿತಿಯಲ್ಲಿ ಇವೆ ನಮಗೆ ಯಾವುದ್ರ ಬಗ್ಗೆ ಮನಸ್ಸಿಲ್ಲ ಯಾವುದರ ಬಗ್ಗೆ ವ್ಯಾಮೋಹ ಇಲ್ಲ ಯಾವುದರ ಬಗ್ಗೆ ಆಕರ್ಷಣೆ ಇಲ್ಲ ಒಂದು ಖಾಲಿ ಪಾತ್ರೆ ಥರ ಅರಣ್ಯದಲ್ಲಿ ಮನಸ್ಸಿಲ್ಲ ಮನೆಯಲ್ಲೂ ಮನಸ್ಸಿಲ್ಲ ಮನೆಯಲ್ಲಿ ಇರಬೇಕು ಅಂತ ಆಸೆ ಇಲ್ಲ ನನ್ನ ದೇಹೇ ಮನೋವರ್ತತೆ ಮೇತ್ವನರ್ಗೆ ಯಾವುದಾದ್ರೂ ಒಂದು ಕೆಲಸ ಮಾಡೋಣ ಅಂದರೆ ಆ ಕೆಲಸದಲ್ಲೂ ಮನಸ್ಸಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಲ್ವಾ ಕೆಲವರಿಗೆಲ್ಲ ಇರುತ್ತೆ ಊಟ ಮಾಡಿ ತಿಂದು ಮಲಗೋ ಎಲ್ಲ ಲೈಫ್ ಸೆಕ್ಯೂರಿಟಿ ಇರುತ್ತೆ ಅದು ಸುಮ್ಮನೆ ಕೂತ್ಕೊಳ್ಳೋಲ್ಲ ಅದು ಮಾಡಬೇಕು ಇದು ಮಾಡಬೇಕು ನಾನು ನನಗೆ ಇವತ್ತು ಅಷ್ಟೇ ಹೊಡಗೋಗಿದ್ದಾಗ ಒಬ್ಬರು ನೋಡಿ ಅನ್ನಿಸ್ತು ನನಗನ್ಸೋ ಮಟ್ಟಿಗೆ ಅವ್ರು ರಿಟೈರ್ ಆಗಿ ಒಂದು ಅರವತ್ತು ಅರವತ್ತಾರು ವರ್ಷ ಇರ್ಬೋದು ಆ ವ್ಯಕ್ತಿಗೆ ಆ ಏಜಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಕೊಂಡು ಆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಅವ್ರನ್ನ ಹುಡುಕೊಂಡು ಮನೆ ಇಲ್ಲ ಅಂತಲ್ಲ ಅವ್ರಿಗೋಸ್ಕರ ಅಳಿಯೋದು ಯಾರು ಬರ್ತಾರೆ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತ ಕೈಯಲ್ಲಿ ಚೀಲ ಇಟ್ಕೊಂಡು ಅಂದರೆ ಕೆಲವರು ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಕೂರ್ಲಿಕ್ಕೆ ನಿಮ್ಮೊನ್ನೇ ಕೂಡ್ಸ್ಬಿಡ್ತೀನಿ ಊಟ ಕೊಡ್ತೀನಿ ತಿಂಡಿ ಕೊಡ್ತೀನಿ ಒಂದು ಕಡೆ ಒಂದು ರೂಮಲ್ಲಿ ಇದ್ಬಿಡ್ತೀರಾ ಎಲ್ಲ ಕೊಡ್ತೀನಿ ಕೇಳಿದೆಲ್ಲ ಕೊಡ್ತೀನಿ ಕಾರು ಗೀರು ಬೈಕೆಲ್ಲ ಕೊಟ್ಬಿಟ್ಟು ಸುಮ್ಮಿರಕ್ಕಾಗತ್ತಾ ಕುಡಿಯತ್ತೆ ನಿಮಗೆ ಬಯಸ್ತೀರಾ ಬಟ್ ಇರೋಕ್ಕಾಗಲ್ಲ ಏನಪ್ಪ ಕೆಲಸ ಮಂಡೇ ಮಂಡೇ ಅಂತ ಲಾಕ್ಡೌನ್ ಆಯಿತು ಏನು ಆ ಖುಷಿ ಖುಷಿ ಒಂದು ವಾರ ಎರಡು ವಾರ ಮೂರನೇ ವಾರ ಮೂರನೇ ವಾರ ಹೆಂಡ್ತಿಗೆ ಇಲ್ಲ ಗಂಡಂಗೆ ಗಂಡಂಗೆ ಟೈಮ್ ಇಲ್ಲ ಹೆಂಡ್ತಿಗೆ ಒಟ್ಟಿಗೆ ಕೂಡ ಹಾಕಿದ್ರಲ್ಲ ಏನು ರೀ ಹಾಂ ಅಪ್ಪ ಮನೆ ಬಾಸ್ಗಿಂತ ಆಫೀಸ್ ಬಾಸೇ ಪರವಾಗಿಲ್ಲ ಅಂತ ಅನಿಸಿಲ್ಲ ನಿಮಗೆ ಇವರು ಯಾವಾಗಲೂ ಟೈಮ್ ಕೊಡೋಲ್ಲ ಟೈಮ್ ಕೊಡೋಲ್ಲ ಅಂತವ್ರು ಯಾವಾಗ ಆಫೀಸ್ ಆಫೀಸ್ ಓಪನ್ ಮಾಡ್ತಾರೆ ಅಂತ ಇವ್ರು ಕಾಯೋದು ಇದು ಸಮಸ್ಯೆ ಮನಸ್ಸು ಮನೆಯಲ್ಲಿ ಮನಸ್ಸಿಲ್ಲ ಮನೆಯಲ್ಲಿ ಕುರ್ಸಿದ ಆಫೀಸ್ಗೆ ಹೋಗೋಣ ಅನ್ಸೋದು ಕಾರ್ಡ್ಗೆ ಹೋಗೋಣ ಅನ್ಸೋದು ಕಾರ್ಡ್ಗೆ ಹೋದ್ರೆ ಎರಡು ದಿವಸ ಏನು ಟ್ರಿಪ್ಪ ಅದು ಬನ್ನಾರಿಘಟ್ಟ ಘಟ್ಟ ಟ್ರಿಪ್ಪಾ ಸಫಾರಿನ ಕಾಡಲ್ಲಿ ಇರೋದು ಅಂದರೆ ಹಾಂ ನಿಮಗೆ ಆಹಾರ ಸಿಗುತ್ತೋ ಇಲ್ವೋ ನೀವು ಆಹಾರ ಆಗಿಬಿಡ್ತೀರಾ ಸ್ವಲ್ಪ ಮೈ ಮರೆತರೆ ಕಾಡಲ್ಲಿ ನೀವು ನೋಡಿದ ಕಾಡೆಲ್ಲ ಟಿ ವಿಯಲ್ಲಿ ಅದು ಇದು ವಾ ವಾ ಅಂತ ಬನ್ನಿ ಕಾಡಿಗೆ ಗೊತ್ತಾಗುತ್ತೆ ಎರಡು ದಿವಸ ಇಲ್ಲಿ ಜೊತೆಗೆ ಒಂದು ದಿವ್ಸ ಮೇಲೆ ಕೆಳಗೆ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ನಿಮಗೆ ಕಾಡಲ್ಲಿ ಹೋದಾಗ ಮನೇಲಿ ನಿರೋಣ ಅಂತ ಮನೇಲಿ ಇದ್ದರೆ ಕಾಡಲ್ಲಿ ಕಾಡಲ್ಲಿ ಒಟ್ಟು ಇರೋ ಜಾಗದಲ್ಲಿ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅದು ಮಾತ್ರ ಅರ್ಥ ಅದು ಎರಡು ಕಡೆನೂ ಕಾಮನ್ ಫ್ಯಾಕ್ಟರ್ ಅರಣ್ಯದಲ್ಲಿ ಮನಸ್ಸಿಲ್ಲ ಮನೆಯಲ್ಲಂತೂ ಮನಸ್ಸಿಲ್ಲ ಏನಾದರೂ ಕೆಲಸ ಮಾಡೋಣ ಅದಕ್ಕೂ ಮನಸ್ಸಿಲ್ಲ ದೇಹದ ಮೇಲೆ ಮನಸ್ಸಿಲ್ಲ ದೇಹದ ಮೇಲೆ ವೈರಾಗ್ಯ ಬಂದಿದೆ ಪಾಪ ಗಡ್ಡ ಬಿಟ್ಟಿದ್ರು ಅರ್ಥ ಆಯಿತಾ ಯಾವುದೋ ಬಟ್ಟೆ ಹಾಕಿದ್ರು ಚಪ್ಪಲಿ ಹಾಕಿಲ್ಲ ತುಂಬ ಸರಳವಾಗಿದ್ದರು ತುಂಬ ಥರ ಇದ್ದರು ನಿಜವಾಗ್ಲೂ ಮನುಷ್ಯನಿಗೆ ದೇಹದ ಬಗ್ಗೆ ವ್ಯಾಮೋಹ ಇಲ್ಲ ಆದ ಸಂಪತ್ತಿನ ಮೇಲೆ ಮನಸ್ಸಿಲ್ಲ ಅದು ಬೇಕು ಇದು ಬೇಕು ಅದರ ಬಗ್ಗೆ ಮನಸ್ಸಿಲ್ಲ ಆದರೆ ಹಾಗಿದ್ದರೂ ಕೂಡ ಗುರುಚರಣಕ್ಕೆ ಮನಸ್ಸು ಶರಣಾಗದಿದ್ದರೆ ಅಂತಹ ವೈರಾಗ್ಯಕ್ಕೆ ಏನು ಫಲ ಅಂತ ಅಂತಹ ವೈರಾಗ್ಯಕ್ಕೆ ಏನು ಫಲ ಅಂತ ಇದು ಯಾವ ಥರ ಅಂದರೆ ನಾನು ಒಂದು ದೊಡ್ಡ ಸಿಹಿ ತಿಂಡಿಯ ಕಂಪನಿಯ ಓನರ್ ನಾಲ್ ಅರವತ್ತು ನಾಲ್ಕು ಥರ ಸಿಹಿ ತಿಂಡಿ ತಯಾರಾಗುತ್ತೆ ಎಲ್ಲಿ ಅವನ ಓನ್ ಕಂಪ್ನಿಯಲ್ಲಿ ಅವನು ಯಾರು ಕೇಳೋದಿಲ್ಲ ಯಾಕೆ ತಿಂತಿ ಯಾಕೆ ತಿನ್ಬೇಡ ಅಂತ ಆದರೆ ಅವ್ನು ಡಯಾಬಿಟಿಕ್ ಪೇಷೆಂಟರು ಅಷ್ಟು ಸ್ವೀಟ್ ಇದ್ದರೆ ಏನು ಉಪಯೋಗ ಹಾಗೆಯೇ ನಿಮಗೆ ಎಲ್ಲದರ ಬಗ್ಗೆ ಸಂಸಾರದಲ್ಲಿ ವೈರಾಗ್ಯ ಸಂಪತ್ತಿನ ಬಗ್ಗೆ ವೈರಾಗ್ಯ ದಾಂಪತ್ಯದ ಸುಖದ ಬಗ್ಗೆ ವೈರಾಗ್ಯ ದೇಹದ ಬಗ್ಗೆ ವೈರಾಗ್ಯ ಅದು ಮಾಡಬೇಕು ಇದು ಮಾಡಬೇಕು ಅಂತ ಇಲ್ಲ ಇಂತಹ ವೈರಾಗ್ಯ ನಿನ್ನ ಬದುಕಲ್ಲಿ ಭೂಯಿಷ್ಠವಾಗಿದ್ದರೂ ಕೂಡ ನಿನ್ನ ಮನಸ್ಸು ಗುರುವಿನ ಪಾದದಲ್ಲಿ ಲಗ್ನ ಆಗಿಲ್ಲ ಅಂದರೆ ಇದೆಲ್ಲವೂ ವ್ಯರ್ಥ ಅಂತ ಅರ್ಥ ಅಹಂಕಾರಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಸರಿಯಾದ ದಾರಿ ಸಿಗೋದಿಲ್ಲ ನಾವು ಕಣ್ಮರೆಯಾಗಿ ಬಿಡ್ತೇವೆ ಸಾಧನ ಹಾದಿಯಲ್ಲಿ ಎಷ್ಟೇ ಅಹಂಕಾರ ರೀ ನಾನು ನಿಮಗೆ ಮೋಸ ಮಾಡ್ಬೋದು ನೀವು ವೇಷ ಹಾಕ್ಕೊಂಡು ನಾಲ್ಕು ಜನಕ್ಕೆ ಮೋಸ ಆಗ್ಬೋದು ಅದರ ಸಾವು ಎಂಬ ಸತ್ಯ ಇದೆಯಲ್ಲ ಮುಂದೆ ಆಗ ಎಲ್ಲರೂ ನಗ್ನಾಗಿರಬೇಕಲ್ಲ ಅಲ್ವಾ ಹೌದಲ್ಲ ಗುರುವಿನ ಮಹತ್ವ ತುಂಬ ಮುಖ್ಯ ಇತ್ತೀಚಿನ ಜನ್ರೇಷನಲ್ಲಿ ಅದೇನೂ ಗೊತ್ತಿಲ್ಲ ತುಂಬ ಸೆಲ್ಫ್ ಪೊಸೆಷನ್ ತುಂಬ ನಾನು 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 ಆದರೆ ನಾನು ಅಂದರೂ ನೀನು ಅಂದರೂ ಒಂದು ದಿವಸ ಆ ಅಭದ್ರತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಇನ್ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ ಗುರುವನ್ನು ಭೇಟಿಯಾದಾಗ ಮತ್ತು ಮಾರ್ಗದಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ನಾನು ತಪ್ಪು ಮಾಡಿ ತಪ್ಪು ಮಾಡಿ ಕಳಿಬೋದು ನೂರು ಜನ್ಮ ಆದರೆ ಗುರುವಿನ ಒಂದು ಮಾತು ನಮ್ಮ ಸಾವಿರ ಜನ್ಮವನ್ನು ಉಳಿಸುತ್ತೆ ಅಂತ ಆ ತಪ್ಪು ಮಾಡೋ ಅವಕಾಶವನ್ನು ಬಿಡೋದಿಲ್ಲ ನೀವೇ ಆ ಕಾಡಿಗೆ ಹೋಗಿ ಎಲ್ಲ ಸಾಂಬಾರ ಪದಾರ್ಥನ ಕಂಡಿಡ್ದು ಅದನ್ನು ತಂದು ಅಡುಗೆ ಮಾಡೋದು ಹೋಗಿ ಹೇಗೆ ತಾಯಿ ಹತ್ರ ಕೂತ್ಕೊಂಡು ಸಂಬಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡು ಅಂಗಡಿಯಿಂದ ತಂದು ಅಡುಗೆ ಮಾಡೋದು ಹೇಗೆ ಹೌದಾ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಸಂಭಾರ ಪದಾರ್ಥಗಳನ್ನ ಕೊಟ್ಟಾಗ ಯೋಚನೆ ಮಾಡಿ ನೀವೇ ಅನ್ನ ಮಾಡಿ ತಿನ್ನಬೇಕು ಅಂದರೆ ಎಷ್ಟು ಶತಮಾನ ಬೇಕು ನಿಮಗೆ ಕನ್ನಡಿಗಕ್ಕೆ ಮನೇಲಿ ಅಕ್ಕಿ ಇದೆ ನೀರಿದೆ ಬೆಂಕಿ ಇದೆ ಯೋಚನೆ ಮಾಡಿ ನೀವು ಅನ್ನ ಮಾಡಿ ಪಕ್ವವಾಗಿ ತಿನ್ನಬೇಕು ಅಂದರೆ ಎಷ್ಟು ಜನ್ಮ ಎತ್ತಬೇಕು ನೀವು ಅದನ್ನು ಕನ್ನಡಿಗಕ್ಕೆ ಹೆಂಗೆ ತಿನ್ನಬೇಕು ಅಂತ ಅನ್ನ ಹುಳಿ ಸಾರ ಆಮೇಲೆ ವಿಷಯ ಹೇಳ್ತೇವೆ ನಾನು ಅಲ್ವಾ ಹಾಗೆ ಆ ಗುರು ಸಿಕ್ಕಿದಾಗ ಸಾವಿರಾರು ಜನ್ಮಗಳು ನಮಗೆ ಉಳಿದು ಬಿಡ್ತವೆ ಸರಿಯಾದ ಸಿಕ್ಕಿದಾಗ ಸರಿಯಾಗಿ ವಿಷಯ ಸಿಕ್ಕಿದಾಗ ಕೊನೆಯದು ಫಲಶ್ರುತಿ ಇದು ತುಂಬ ಮುಖ್ಯ ತುಂಬ ಜನ ಇದನ್ನು ಫಸ್ಟ್ ಹೇಳೋದು ನಾವು ಆಯಿತು ಅದು ನನಗೇನು ಅದರಿಂದ ನನಗೇನು ಈಗ ತಾರಕ ಕ್ರಿಯೆ ಆಮೇಲೆ ತಾರಕ ಸಾಧನ ದೀಕ್ಷೆ ಹಾಂ ಅದರಿಂದ ನನಗೇನು ಪ್ರಶ್ನೆ ಕೇಳೋದು ನೀವು ಅದಲ್ಲ ವಾಟ್ ಬೆನಿಫಿಟ್ಸು ಅದರಲ್ಲಿ ಬೆನಿಫಿಟ್ ಸಿಗುತ್ತೆ ಅಲ್ವೋ ನಿಮ್ಗೆ ಬೇಕಾಗಿ ಹೇಳಬೇಕು ಸ್ಟ್ರೆಸ್ಸು ಆಂಗ್ಸೈಟಿ ಇಪ್ರೆಷನ್ ಹೋಕ್ಕೆ ಬರ್ತೀವಿ ನಮಗೆ ಉಪಯೋಗ ಹೇಳ್ತಿರೋದು ಮನುಷ್ಯ ಏನೂ ಮಾಡೋದಿಲ್ಲ ಉಪಯೋಗ ಎಳ್ದಿರೋದು ಮನುಷ್ಯ ಏನೂ ಮಾಡೋದಿಲ್ಲ ಅದಕ್ಕೆ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ ಈ ಗುರು ಅಷ್ಟಕವನ್ನು ಯಾರು ಗುರುಮುಖೇನ ಸರಿಯಾಗಿ ಅನುಸಂಧಾನ ಮಾಡ್ತಾರೆ ಗುರುವಿನಿಂದ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಯಾರು ದಿನ ಇದನ್ನು ಪಠಿಸ್ತಾರೆ ಅವರಿಗೆ ಏನು ಸಿಗತ್ತೆ ಅನ್ನೋದನ್ನು ಆಚಾರ್ಯರು ಶಂಕರಾಚಾರ್ಯರು ನಮಗೆ ಮಾ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಗುರೋರಷ್ಟಕಂ ಯಹ್ ಪಠೇತ್ ಪುಣ್ಯ ದೇಹಿ ಯತಿರ್ಭೂಪತಿರ್ಬ್ರಹ್ಮಚಾರೀ ಚ ಗೇಹಿ ಲಭೇತ್ ವಾಂಚಿತಾರ್ಥಂ ಪದಂ ಬ್ರಹ್ಮಸ್ಯಂ ಗುರುರುಕ್ತವಾಕ್ಯೇ ಮನೋಯಸ್ಯ ಲಗ್ನಂ ಎಷ್ಟು ಚೆನ್ನಾಗಿದೆ ಈ ಗುರುವಿನ ಅಷ್ಟಕವನ್ನು ಪುಣ್ಯ ದೇಹಿಯಾದ ಯಾವೊಬ್ಬ ವ್ಯಕ್ತಿ ಗುರುವಿನ ಮಾತಿನಲ್ಲಿ ಮನವಿಟ್ಟು ಗುರುವಿನ ಮಾತಿನಲ್ಲಿ ಸಂಪೂರ್ಣ ಮನವಿಟ್ಟು ಶರಣಾಗತಿಯನ್ನು ಹೊಂದಿ ಹೊಂದಬೇಕು ಅಂದರೆ ಆ ವ್ಯಕ್ತಿ ಸಾವಿರಾರು ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಅದು ಕಿವಿಗೆ ಬೀಳಲು ಸಾಧ್ಯ ಅರ್ಥ ಆಗೋದು ಆಮೇಲೆ ವಿಷಯ ಪಾಲಿಸೋದು ಆಮೇಲೆ ವಿಷಯ ಅಂತಹ ವಿಷಯಗಳು ಕಿವಿಗೆ ಬೀಳಬೇಕು ಅಂತಾದರೂ ಕೂಡ ಅದು ಇಂತಹ ಕಾಲದಲ್ಲಿ ಅಷ್ಟು ಸುಲಭವಾದ ವಿಷಯ ಅಲ್ಲ ಪುಣ್ಯ ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ಅಂತಹ ವಿಷಯಗಳು ನಮಗೆ ಕೇಳಲಿಕ್ಕೂ ಸಿಗುತ್ತೆ ಅಂತಹ ಪುಣ್ಯ ದೇಹಿ ಗುರುವಿನ ಮಾತಿನಲ್ಲಿ ಮನವಿಟ್ಟು ಸಂಪೂರ್ಣ ಮನೆ ಬಿಡಬೇಕು ನಮಗೆ ನಿಮಗೆ ಹೇಗೆ ನಿಮ್ಗೆ ಬೇಕಾಗಿದ್ದಾಗ ಮಾತಾಡಿದಾಗ ಓಕೆ ನಿಮಗೆ ಬೇಡದ್ದು ಮಾತಾಡಿದ ತಕ್ಷಣ ಹ್ಯಾ ತಲೆ ಸರಿಯಿಲ್ಲ ಈ ಈ ಥರ ಅಲ್ಲ ಸಂಪೂರ್ಣ ಶರಣಾಗತಿಯನ್ನು ಯಾವನು ಹೊಂದಿ ಗುರುವಿನ ಮಾತಿನಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಮನಸ್ಸನ್ನು ಇಟ್ಟು ಯಾನು ಪಡಿಸ್ತಾನ ಅಂತಹ ಯತಿ ಎಲ್ಲವನ್ನು ಬಿಟ್ಟವನು ಸನ್ಯಾಸಿ ಭೂಪತಿ ಎಲ್ಲವನ್ನು ಆಳುವವನು ರಾಜ ಬ್ರಹ್ಮಚಾರಿ ಬ್ರಹ್ಮಚಾರಿತ್ವ ಅಂದರೆ ಏನು ಅಂತ ಬ್ರಹ್ಮಚಾರಿ ಯಾರು ಅಂತ ಹೇಳಿದ್ದೀನಿ ಅಲ್ವಾ ಹಿಂದೆ ಅಂತಹ ಬ್ರಹ್ಮಚಾರಿ ಗೃಹಸ್ಥ ವಿವಾಹ ಆಗಿ ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಂಡವನು ಯಾರು ಪಠಿಸ್ತಾರೋ ನೋಡಿ ಒಂದೊಂದಕ್ಕೆ ಒಬ್ಬೊಬ್ರು ಕೆಲವು ಮಂತ್ರಗಳಿದೆ ಇವಾಗ ಎಲ್ಲ ಮಂತ್ರನೂ ಎಲ್ಲ ಈಗ ಏನಾಗಿದೆ ಯಾವ ಮಂತ್ರವನ್ನು ಯಾರು ಪಠಿಸ್ಬೇಕು ಅದರ ಬಗ್ಗೆ ನಮಗೆ ಗಮನ ಇಲ್ಲ ಯಾವುದನ್ನು ಪಠಿಸಬಾರ್ದು ಅಂತಾರೆ ಅದನ್ನು ನಾನು ಮಾಡ್ತೀನಿ ಅಂತ ಹೋಗೋದು ಕೆಲವು ಮಂತ್ರಗಳನ್ನು ಎತಿಗಳು ಮಾತ್ರ ಪಠಿಸ್ಬೇಕು ಅಂತಿದೆ ಕೆಲವು ಮಂತ್ರಗಳನ್ನು ಗೃಹಸ್ಥರು ಪಠಿಸಬಾರ್ದು ಕೆಲವು ಮಂತ್ರಗಳನ್ನು ಬ್ರಹ್ಮಚಾರಿಗಳು ಮಾಡಬಾರ್ದು ಹೀಗೆ ಒಬ್ಬೊಬ್ಬರು ಒಂದು ಮಾಡಬೇಕು ಒಂದು ಮಾಡಬಾರದು ಅಂತ ವಿಧಿ ನಿಷೇಧ ಇದೆ ಅರ್ಥ ಆಗ್ತಾ ಆಗ್ತದೆ ವಿಧಿ ನಿಷೇಧ ಇದೆ ಆದರೆ ಈ ಗುರು ಅಷ್ಟಕ ಆ ಥರ ಅಲ್ಲ ಅವನು ಗೃಹಸ್ಥನಾಗಲಿ ಬ್ರಹ್ಮಚಾರಿಯಾಗಲಿ ಎಲ್ಲವನ್ನೂ ಸರ್ವಸಂಗ ಪರಿತ್ಯಾಗ ಮಾಡಿದ ಯತಿಯೇ ಆಗಲಿ ಅಥವಾ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ಆಳುತ್ತಿರುವ ರಾಜನಾಗಲಿ ಯಾರೇ ಆಗಿರೋ ನೀನು ಮನಸ್ಸನ್ನು ಸಂಪೂರ್ಣವಾಗಿ ಗುರುವಿನ ಪಾದದಲ್ಲಿ ಇಟ್ಟು ಗುರುವಿನ ಮಾತಿನಲ್ಲಿ ಉಪದೇಶದಲ್ಲಿ ನಂಬಿಕೆಯನ್ನು ಇಟ್ಟು ಯಾರು ಇದನ್ನು ಓದ್ತಾರೆ ಪ್ರತಿದಿನ ಜಪವನ್ನು ಮಾಡ್ತಾರೆ ಪಾರಾಯಣವನ್ನು ಮಾಡುತ್ತಾರೆ ಅವರು ಇಷ್ಟಪಟ್ಟ ಬ್ರಹ್ಮಪದವನ್ನು ಪಡೆಯುತ್ತಾರೆ ಸಾಮಾನ್ಯವಾದದ್ದಲ್ಲ ಬ್ರಹ್ಮ ಪದವೇ ಸಿಕ್ಕಿಬಿಡುತ್ತೆ ಅಪ್ಪ ಪರಿಪೂರ್ಣತೆ ನಿಮಗೆ ಬರುತ್ತೆ ಬದುಕಲ್ಲಿ ಕೇವಲ ಏನು ದುಡ್ಡು ಸಿಗತ್ತೆ ಕೀರ್ತಿ ಸಿಗುತ್ತೆ ಹೆಸರು ಸಿಗುತ್ತೆ ಅಂತ ಹೇಳ್ತಾ ಇಲ್ಲ ಆ ಬ್ರಹ್ಮತ್ವವೇ ಸಿಕ್ಕಿಬಿಡುತ್ತೆ ಬ್ರಹ್ಮತ್ವ ಅಂದರೆ ಪರಿಪೂರ್ಣತೆ ನಿಮಗೆ ಎಷ್ಟೇ ಸಿಕ್ಕಿದ್ರೂ ಕೂಡ ಎಷ್ಟೇ ಇದ್ದರೂ ಕೂಡ ಆ ಪೂರ್ಣತೆ ಎಂಬ ಭಾವನೆ ಒಳಗಿಲ್ಲ ಅಂದರೆ ನೀವು ದೊಡ್ಡ ದೊಡ್ಡ ಭಿಕ್ಷುಕರೇ ಆಗ್ತೀರಿ ಬರ್ತು ನೀವು ಶ್ರೀಮಂತರಾಗೋದಿಲ್ಲ ಆ ಪೂರ್ಣತ್ವ ಬಂದಾಗ ನಿಮಗೆ ಇನ್ನೊಬ್ಬರ ಹಂಗಿರೋದಿಲ್ಲ ಇನ್ನೊಬ್ಬರಿಂದ ಸುಖ ಇನ್ನೊಬ್ಬರಿಂದ ಇನ್ನೊಬ್ಬರು ನಮಸ್ಕಾರ ಮಾಡಿದ್ರೆ ನಂಗೆ ಕೀರ್ತಿ ಅದೆಲ್ಲ ಇರೋದೇ ಇಲ್ಲ ನೀವು ಯಾವಾಗ ಪರಿಪೂರ್ಣರಾಗ್ತೀರಾ ಆಗ ನೀವು ಅನಗತ್ಯವಾಗಿ ಇನ್ನೊಬ್ಬರಿಗೆ ಬಗ್ಗೋದಿಲ್ಲ ನಿಮ್ಮ ವೆರಿ ಗೆಸ್ಚರೇ ರಾಜನ ಥರ ಇರುತ್ತೆ ಇರುವು ಮುಖ್ಯ ಅಲ್ಲ ಇರುವಿನ ಅರಿವು ಮುಖ್ಯ ಹಾಗೆ ಇಲ್ಲಿಯೂ ಕೂಡ ಪರಿಪೂರ್ಣರಾಗಿ ಬದುಕ್ತೀರ ಹಾಗೆ ಪರಿಪೂರ್ಣ ಅಥವಾ ಬ್ರಹ್ಮ ಪದವೂ ಸಿಕ್ಕಿಬಿಡುತ್ತೆ ಅಷ್ಟು ಶಕ್ತಿ ಗುರುವಿನ ಪಾದಕ್ಕೆ ಇದೆ ಆ ಗುರುವಿನ ಪಾದದಲ್ಲಿ ಯಾವನ ಮನಸ್ಸು ಹೋಗಿ ಯಾವಾಗಲೂ ಸಮರ್ಪಿತವಾಗಿದೆಯೋ ನೀನು ಏನೇ ಆಗಿರು ಶ್ರೀಮಂತನಾಗಿರು ಬಡವಾಗಿರು ಇವೆಲ್ಲ ಇಲ್ಲಿ ಮಾತ್ರ ಒಬ್ಬ ಬಡವ ಎಲ್ಲ ಇರುವ ಶ್ರೀಮಂತನ ಥರ ನಿದ್ದೆ ಮಾಡ್ತಾನೆ ನೈಟ್ ಒಬ್ಬ ಶ್ರೀಮಂತನಿಗೆ ಎಲ್ಲ ಆಸ್ಗೆ ಎಲ್ಲ ಇದೆ ಆದರೆ ಮಾತ್ರ ಹೇಳದೇ ನಿದ್ದೆ ಬರೋದಿಲ್ಲ ಜೀರ್ಣ ಆಗೋದಿಲ್ಲ ತಿಂದಿದ್ದು ತಿನ್ಲಿಕ್ಕೆ ಪುರ್ಸೋತಿಲ್ಲ ಕಾಲಲ್ಲಿ ಕೂತಾಗ ಯಾರು ಗುಂಡಾರಿಸ್ತಾರೆ ಅಂತ ಭಯ ಬುಲೆಟ್ ಪ್ರೂಫ್ ಗಾಡಿ ಅಲ್ವಾ ಇರುವು ಮುಖ್ಯ ಅಲ್ಲ ಅದು ನನ್ನಲ್ಲಿ ರಿಫ್ಲೆಕ್ಟ್ ಆಗಬೇಕು ಆ ಸಾಕು ಅನ್ನುವ ಭಾವನೆ ಯಾವಾಗ ಬರುತ್ತೆ ಒಬ್ಬ ಮನುಷ್ಯನಿಗೆ ಆಗ ನೀನು ಶ್ರೀಮಂತನಾಗಿದ್ಯಾ ಅಂತ ಅರ್ಥ ಬೇಕು ಅನ್ನುವವ ಭಿಕ್ಷುಕ ಸಾಕು ಅನ್ನುವ ರಾಜ ಈ ಬ್ರಹ್ಮತ್ವ ಅಪೂರ್ಣತ್ವ ಇಲ್ಲಿಯೂ ಸಿಗತ್ತೆ ಬ್ರಹ್ಮದ ಬ್ರಹ್ಮತ್ವ ಅಂದರೆ ಈ ಪರಿಪೂರ್ಣತ್ವ ನಿಮ್ಮ ಪರಿಪೂರ್ಣತ್ವ ಆ ಮೋಕ್ಷದ ಹಾದಿಯೂ ಕೂಡ ತುಂಬ ಸುಲಭ ದೇವರೇ ನೆನೆಸಿದರೂ ಕೂಡ ಗುರುವಿನ ಅನುಗ್ರಹ ಯಾರಿಗೆ ಆಗತ್ತೆ ಅವರಿಗೆ ತೊಂದರೆ ಆಗೋದಿಲ್ಲ ಆ ಪರಿಪೂರ್ಣತದ ಅನುಭವ ಅನುಭವ ನಿಮಗೆ ಗುರುವಿನ ಹತ್ತಿರ ಹೋದಾಗಲ್ಲ ಆಗಲಿಕ್ಕೆ ಶುರುವಾಗುತ್ತೆ ದೀಪದ ಹತ್ತಿರ ಹೋದಾಗ ಮುಖದ ಮೇಲೆ ಬೆಳಕು ಬೀಳುತ್ತಲ್ಲ ಹಾಗೆ ದೂರ ಹೋದಾಗ ಮತ್ತೆ ಕತ್ಲೆ ಹತ್ತಿರ ಹೋದಾಗ ಅಪೂರ್ಣತ್ವ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆಗಳು ಚಿಕ್ಕದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಬದುಕಿನ ಬಗ್ಗೆ ಸ್ಫೂರ್ತಿ ಬರುತ್ತೆ ಬದುಕಲ್ಲಿ ನೆಮ್ಮದಿ ಜಾಸ್ತಿ ಆಗುತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಒಂದು ಕ್ಲಾರಿಟಿ ಬರುತ್ತೆ ಸ್ವಲ್ಪ ದೂರ ಹೋದಾಗ ಮತ್ತೆ ಬರುತ್ತೆ ಮುಖ್ಯವಾಗಿ ಈ ಅಧ್ಯಯನ ಅದು ಇದು ಎಲ್ಲ ಸೆಕೆಂಡ್ರಿ ಮನಸ್ಸು ಗುರುವಿನ ಪಾದದಲ್ಲಿ ನೆಟ್ಟು ಯಾವಾಗ ಗುರುವಿನ ತತ್ಸಂಗದಲ್ಲಿ ಯಾವನು ಇರಲಿಕ್ಕೆ ಅಭ್ಯಾಸ ಮಾಡ್ತಾನೆ ಗೊತ್ತಿಲ್ಲದೆ ಅವನು ಪೂರ್ಣತ್ವದ ಕಡೆ ನಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಗೊತ್ತಿಲ್ಲದೇ ನಿಮ್ಮ ಬದುಕು ಪೂರ್ಣತ್ವದ ಕಡೆಗೆ ಹೋಗಲಿಕ್ಕೆ ಶುರು ಆಗಿಬಿಡುತ್ತೆ ಅದೇ ಹೇಳಿದೆ ರೆಕಾರ್ಡ್ ಮಾಡಿ ಕೇಳೋದು ಅದ್ರಲ್ಲಿ ದೊಡ್ಡ ವಿಷಯ ಅಲ್ಲ ಆ ಸಾಂಗತ್ಯ ತುಂಬ ಮುಖ್ಯ ಆ ಸಾನ್ನಿಧ್ಯ ತುಂಬ ಮುಖ್ಯ ಅದನ್ನೇ ಇತ್ತೀಚಿಗೆ ಸ ಏನೇನೋ ಸೈ ಮಾಡ್ರನ್ ಸೈಕಾಲಜಿಯಲ್ಲಿ ನ್ಯೂರಾನ್ ಮಿರರಿಂಗು ಅದು ಇದು ಎಲ್ಲ ಹೇಳ್ತಾರೆ ಅದು ತುಂಬ ಇನ್ನೂ ಅಡ್ವಾನ್ಸ್ಡ್ ಆಗಬೇಕಾಗಿರೋದು ತುಂಬ ಅದ್ಭುತವಾದ ಒಂದು ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ನಾವು ಶುರು ಮಾಡಿದ್ವಿ ಇವತ್ತು ಹೆಚ್ಚು ಕಡಿಮೆ ಮುಗೀತಾ ಇದೆ ನಾಳೆ ಪುನಃ ಅವರು ನಿಮಗೆ ಸಂಪೂರ್ಣವಾಗಿ ಹೇಳಿಕೊಡ್ತಾರೆ ಮತ್ತು ಇದು ಸಂಪೂರ್ಣವಾಗಿ ಈ ಗುರು ಅಷ್ಟಕವನ್ನು ರೆಕಾರ್ಡ್ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರ್ಯಾರು ಓದ್ಕೊಂಡಿರ್ತೀರ ವಿತ್ ಲಿರಿಕ್ಸ್ನ ಹಾಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಪ್ರತಿದಿನ ಅದನ್ನು ಆನ್ ಮಾಡಿಕೊಂಡು ಅದನ್ನು ನೋಡಿ ಸ್ವಲ್ಪ ದಿವಸ ಅದೇ ವಾಯ್ಸಲ್ಲಿ ನೀವು ಕೇಳಿ ಕೇಳಿ ಮಾಡಿದಾಗ ನಿಮ್ಗೆ ಅನುಸಂಧಾನ ಆಗುತ್ತೆ ನೋಡೋಣ ಬರೋ ದಿನಗಳಲ್ಲಿ ಇದನ್ನು ಅಪ್ಲೋಡ್ ಮಾಡೋ ಪ್ರಯತ್ನವನ್ನು ಕೂಡ ನಿಧಾನವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಮುಂದೆ ನಾಳೆ ನೆಕ್ಸ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಆದರೆ ವಿದುರ ನೀತಿ ಬಗ್ಗೆ ಸಾಕು ನಿಮಗೆ ಭಕ್ತಿ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಸ್ವಲ್ಪ ಲೋಕ ನೀತಿಯ ವಿದುರ ನೀತಿಯ ಬಗ್ಗೆ ನೋಡೋಣ ನೀತಿ ಶಾಸ್ತ್ರ ಅದು ಜಗತ್ತನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸೊ ಚಾಣಕ್ಯ ನೀತಿ ಕೇಳ್ತೀರಾ ಚಾಣಕ್ಯ ನೀತಿಗಿಂತ ತುಂಬ ಹಳೆಯದು ವಿದುರ ನೀತಿ ಸೊ ಸ್ಟ್ರಾಟಜಿಸ್ ಎಲ್ಲ ಬೇಕು ಅತಿಯಾದ ವೈರಾಗ್ಯವನ್ನು ಗುರು ಬೋಧಿಸಬಾರ್ದು ಗುರು ಆದವನು ಮಾಡೋದಿಲ್ಲ ಆ ಥರ ಶಿಷ್ಯನನ್ನು ಇನ್ಕೇಪಬಲ್ ಆಗಿ ಮಾಡಬಾರ್ದು ಅವನಿಗೆ ಆ ಪಕ್ವತೆ ಬರೋ ತನಕ ಸಮಾಜದ ಒಟ್ಟಿಗೆ ಗುದ್ದಾಡಬೇಕು ಅವನು ಹಾವು ಕಚ್ಚತ್ತೋ ಬುಸುಗುಟ್ಬೇಕು ಹಾವು ಕಚ್ಚತ್ತೆ ಅಲ್ಲೋ ಬುಸುಗುಟ್ಬೇಕು ಅಲ್ವಾ ಇಲ್ಲ ಹೊಡಿತಾರೆ ನಿಮ್ಮನ್ನು ಹಾಗೆ ಸಮಾಜದಲ್ಲಿ ಬದುಕುವ ನೀತಿಯನ್ನು ಕೂಡ ಕಲಿಯಬೇಕು ನೋಡೋಣ ನೆಕ್ಸ್ಟು ನೀತಿ ಬಗ್ಗೆ ನೆಕ್ಸ್ಟು ಮಂತ್ಸು ಸತ್ಸಂಗ ಮತ್ತು ಎಲ್ಲರಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಶಾಂತ ಶಾಂತ ಶಾಂತಿ ಶ್ರೀಕೃಷ್ಣ